ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ಯಾವಾಗಲೂ ಒಂದು ಸತಿ ನಾನು ಹೇಳಿದೆ, ಕೊನೆಯಲ್ಲಿ ಮೈಕ್ ಕೊಡ್ತಾರೆ, ಏನು ಮಾತಾಡೋದು ಗೊತ್ತಿರಲ್ಲ, ಎಲ್ಲರೂ ಆಲ್ರೆಡಿ ಮಾತಾಡ್ಬಿಟ್ಟಿರ್ತಾರಲ್ಲ ಅಂತ. ಹೊಸ ವರ್ಷಕ್ಕೆ ಈ ಸಿನಿಮಾ ಬರ್ತಾರೆ. ನನ್ನ ಸಿನಿಮಾ ಬಂದು ಸುಮಾರು ಒಂದು ವರ್ಷ ಆಯಿತು. ಎಲ್ಲರೂ ಕೇಳ್ತಿದ್ರು ಯಾಕೆ ಗ್ಯಾಪ್ ಆಯಿತು ಅಂತ. ಈ ಥರ ಸಿನಿಮಾ ಮಾಡೋದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇದೆ, ಹೀಗೆ ಇರಲಿ. ಅಪ್ಪು ಅಣ್ಣ ನನಗೆ ಇನ್ಸ್ಪಿರೇಷನ್. ಈಗ ತಾನೇ ಹೇಳ್ತಿದ್ದೆ, ಆ್ಯಕ್ಷನ್ ನಾನು ಜಿಮ್ನಾಸ್ಟಿಕ್ಸ್ ಕಲ್ತಿದ್ದೆ, ಆ್ಯಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದು ಅಪ್ಪು ಅಣ್ಣ ನೋಡೇನೆ. ಅವ್ರು ಯಾರ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ರು, ಅವ್ರನ್ನೇ ಮನೆಗೆ ಕರ್ಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೊಂದು ನೆನಪಿದೆ, ಒಂದು ಸತಿ ಮಹೇಶ್ ಬಾಬು ಅವ್ರ ಜೊತೆ ಅಪ್ಪು ಅಣ್ಣನ ಶೂಟಿಂಗ್ ಹೋಗಿದ್ದೆ. ಒಂದು ಕಾರ್ ಗ್ಲಾಸ್ ಬ್ರೇಕ್ ಮಾಡಬೇಕಿತ್ತು, ಒಂದ್ಸತಿ ಕಿಕ್ ಮಾಡಿ ನಾನು ಅಲ್ಲೇ ಇದ್ದೆ. ಆಯಿತು, ಕಾಲು ಕಟ್ಟಾಯಿತು, ಹಾಸ್ಪಿಟ್ಲಿಗೆ ಹೋದ್ರೆ 9 ಸ್ಟಿಚಸ್ ಆಗಿತ್ತು ಅನ್ಸುತ್ತೆ, ಐ ರಿಮೆಂಬರ್. ನಾನು ಮತ್ತೆ ನೆಕ್ಸ್ಟ್ ಡೇ ಶೂಟಿಂಗಲ್ಲಿದ್ದರು. ಸೊ ಇಂಥ ಇನ್ಸ್ಪಿರೇಷನ್ ಐ ಥಿಂಕ್ ಪ್ರತಿಯೊಬ್ಬ ಯುವಕರಿಗೂ, ಪ್ರತಿಯೊಬ್ಬ ನಾಯಕ ನಟು ಬೀಸ್ ಅ ಬಿಗ್ ಇನ್ಸ್ಪಿರೇಷನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್. ಇನ್ಸ್ಪಿರೇಷನ್ ತಗೊಳ್ಳೋದಕ್ಕೆ ಬರೀ ನಮ್ಗಿಂತ ದೊಡ್ಡವರಿಂದಾನೇ ಅಲ್ಲ, ಧ್ರುವ ನನ್ನ ತಮ್ಮನ ಥರ ನನಗೆ. ಪ್ರಣಾಮ್ ಹೇಗೆ ಧ್ರುವನು ಹಾಗೇನೆ ಚಿಕ್ಕ ವಯಸ್ಸಿಂದ ಅಕ್ಕಪ್ಪ ಮನೆ ತುಂಬ ಹತ್ತಿರ, ಚಿಕ್ಕ ವಯಸ್ಸಿನ ಜೊತೆಗೆ ಬೆಳೆದಿದೆ. ಚಿರು ತುಂಬ ಒಳ್ಳೆ ಸ್ನೇಹಿತ ನನಗೆ. ಬಟ್ ನಾವು ಅಲ್ಲೊಂದು ಗೋಲ್ಡ್ಸ್ ಜಿಮ್ ಇತ್ತು, ಫೇಕ್ ಗೋಲ್ಡ್ಸ್ ಗೋಲ್ಡ್ ಜಿಮ್ ಅಂತ ಇತ್ತು. ನಾವೆಲ್ಲ ಅಲ್ಲೇ ವರ್ಕೌಟ್ ಮಾಡ್ತಾ ಇದ್ವಿ. ನಾವೊಂದು 1.5 hours ವರ್ಕೌಟ್ ಮುಗಿಸ್ಕೊಂಡ್ ಬಂದ್ರೆ ಇವನು, ನಾವು ಜಿಮ್ ಎಂಟರ್ ಆದಾಗ ಪುಷಪ್ಸ್ ಮಾಡ್ತಿರೋ, ಆಚೆ ಬಂದಾಗ ಇನ್ನೂ ಪುಷಪ್ಸ್ ಮಾಡ್ತಿರೋ. ಏನಂದ್ರೆ ವಾರ್ಮಪ್ ಅನ್ನು ನಾನು ವಾರ್ಮಪ್ಪೇ 1.5 hours ಇರೋದು. 300 ಪುಷಪ್ ಹೊಡಿತಿದ್ದ ಅನ್ಸುತ್ತೆ, ಪುಷಪ್ ಪುಲಪ್ ಎಲ್ಲ 300-400. ಸೊ ಆ ರೀತಿ ಇವನ್ ಈಸ್ ಬಿನ್ ಅ ಗ್ರೇಟ್ ಇನ್ಸ್ಪಿರೇಷನ್. ಸೊ ಥ್ಯಾಂಕ್ ಯು ಡಾಲಿ. ಈಗ ತಾನೇ ಮದುವೆ ಆಗಿದ್ದಾನೆ, ವೆಲ್ಕಮ್ ಟು ದ ಕ್ಲಬ್. ಸೊ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ತುಂಬ ದೊಡ್ಡ ಧನ್ಯವಾದಗಳು. ಅಜ್ಜು ಲಾಸ್ಟ್ ಟೈಮ್ ಇರಲಿಲ್ಲ ಪ್ರೆಸ್ ಮೀಟ್ ಆದಾಗ, ಸೊ ಇಲ್ಲಿ ಎಲ್ಲರ ಮುಂದೆ ಥ್ಯಾಂಕ್ ಯು ಅಜ್ಜು, ವಂಡರ್ಫುಲ್ ಸಾಂಗ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ದೊಡ್ಡ ಧನ್ಯವಾದಗಳು, ಥ್ಯಾಂಕ್ ಯು. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.